ಇದು ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರು ವಸ್ತುತಃ ಮನುಷ್ಯನಿಗೆ ಕಂಡದ್ದು ಕೇಳಿದ್ದು ನೋಡಿದ್ದು ಹಾಡಿದ್ದು ಯಾವ ಕೆಲಸ ಇದ್ದರೂ ಅದೆಲ್ಲವೂ ನೆನಪಿರುತ್ತೆ ಎಲ್ಲೋ ಒಂದು ಸುಪ್ತ ಪ್ರಜ್ಞೆಯಲ್ಲಿ ಜಾಗೃತವಾಗಿರುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಅವನ ಎಲ್ಲ ಯೋಚನೆಗಳನ್ನು ಅವನು ಕೆದಕಿ ಕೆಣಕಿ ಅದನ್ನು ಎತ್ತರಿಸಿಕೊಳ್ಳಬಲ್ಲ ಅನ್ನೋ ಸ್ಥಿತಿ ಬಂದಾಗ ಚೇತನ ಕೆಲಸ ಮಾಡುತ್ತೆ ಅದು ಚೇತನ ಅಂತ ಅನ್ನೋದು ಜನ್ಮಾಂತರದ ತನಕವೂ ಕೂಡ ಅವನ ಎಲ್ಲ ಆಲೋಚನೆಗಳನ್ನು ಹೊತ್ತೊಯ್ಯುತ್ತೆ ಹಾಗಾಗಿ ಆ ಚೇತನದ ಕೆಲಸ ಹಳೆಯ ಜನ್ಮದ ಹಿಂದಿನ ಅನೇಕ ಘಟನೆಗಳನ್ನೆಲ್ಲ ಮತ್ತೆ ಎತ್ತಿಕೊಂಡು ಈಗಿನ ಘಟನೆಯ ಜೊತೆಗೆ ಜೋಡಿಸಿ